ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ್ರಿ ಬೆಟ್ನೋವೆಟ್ ಆ್ಯಂಡ್ ಕ್ರೀಮ್ ಬಗ್ಗೆ. ಬೆಟ್ನೋವೆಟ್ ಆ್ಯಂಡ್ ಕ್ರೀಮ್ ಅಂದರೆ ಏನು, ಅದ್ರೊಳಗೆ ಪ್ರಮುಖ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಕಂಡೀಷನ್ಸ್ನ ಯಾವ್ಯಾವ ಸಮಸ್ಯೆದ ನಿಮ್ಗೆ ಅದನ್ನು ಡಾಕ್ಟರ್ ಬರೆದು ಕೊಡ್ತಾರೆ, ಯಾವ ರೀತಿ ನೀವು ಅದನ್ನು ಯೂಸ್ ಮಾಡ್ಬೋದು, ಎಷ್ಟು ದಿನ ನೀವು ಅದನ್ನು ಬಳಸ್ಬೋದು, ಈ ಕ್ರೀಮು ಯಾವ ರೀತಿ ಕೆಲಸ ಮಾಡ್ತೈತಿ, ಇದನ್ನು ಹಚ್ಕೊಂಡಾದಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನು ಹಚ್ಚಲಿಕ್ಕೆ ಹೋಗ್ಬಾರ್ದು, ಮಾರ್ಕೆಟ್ನ ಇದ್ರ ಸಬ್ಸ್ಟಿಟ್ಯೂಟ್ ಏನೇನು ಅವೈಲೇಬಲ್ ಆದವು, ಇದ್ರ ರೇಟ್ ಎಷ್ಟು, ಎಲ್ಲಿಂದ್ರೆ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬೆಟ್ನೋವೆಟ್ ಆ್ಯಂಡ್ ಕ್ರೀಮ್ ನೋಡ್ರಿ, ಇದಕ್ಕೊಂದು ಹಸಿರು ಕ್ರೀಮ್ ಅಂತಾನು ಕರೀತಾರೆ. ಹಸಿರು ಕ್ರೀಮ್ ಯಾಕೆ ಅಂತಾರಪ್ಪ ಅಂದ್ರೆ, ಇದ್ರ ಕವರಿಂಗ್ ಏನಿರ್ತೈತಿ ನೋಡ್ರಿ, ಪ್ಯಾಕಿಂಗ್ ಏನಿರ್ತೈತಿ, ಕಂಪ್ಲೀಟ್ ಹಸಿರು ಕಲರ್ನಾಗ ಇರ್ತೈತಿ. ಅದಕ್ಕೆ ಇದಕ್ಕೆ ಹಸಿರು ಕಲರ್ನ ಅಂತ ಹಸಿರು ಕ್ರೀಮ್ನ ಅಂತಾರ್ರಿ ಹಳ್ಳಿ ಜನ ಎಲ್ಲ. ಬೆಟ್ನೋವೆಟ್ ಆ್ಯಂಡ್ ಕ್ರೀಮ್ ಏನೈತೆ ನೋಡ್ರಿ, ಇದು ಒಂದು ಕಾಂಬಿನೇಷನ್ ಕ್ರೀಮ್ ರೀ. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ತ್ವಚೆ ಮೇಲೆ ನಿಮ್ಮ ಸ್ಕಿನ್ದಾಗ ಯಾವುದೇ ರೀತಿ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬನ್ನಿ ತಿಳ್ಕೊಳೋಣ ಇದ್ರೊಳಗೆ ಮೇನ್ ಕಂಟೆಂಟ್ ಏನೇ ಇರ್ತೈತಪ್ಪ ಅಂದ್ರೆ, ಇದ್ರೊಳಗೆ ನೋಡ್ರಿ ಇರ್ತೈತಿ ಬಿಟಾ ಮೆಥಾಝೋನ್ 0.1% ಇರ್ತೈತಿ, ಅದು ಒಂದು ಸ್ಟೀರಾಯ್ಡ್ ರೀ. ಮತ್ತು ಇದ್ರೊಳಗೆ ನಿಯೋಮೈಸಿನ್ ಇರ್ತೈತಿ 0.5%, ಇದು ಒಂದು ಆ್ಯಂಟಿಬಯೋಟಿಕ್. ಮತ್ತು ಇದನ್ನು ಯಾವ ಕಂಪ್ನಿ ರೆಡಿ ಮಾಡ್ತೈತಪ್ಪ ಅಂದ್ರೆ, ಗ್ಲಾಸ್ಕೋ ಸ್ಮಿತ್ ಕ್ಲೀನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅವರು ಇದನ್ನು ರೆಡಿ ಮಾಡ್ತಾರೆ. ಇದನ್ನು ಯಾವ ರೀತಿ ನೀವು ಸ್ಟೋರ್ ಮಾಡಬೇಕಂದ್ರೆ 30°C ಒಳಗೆ ಸ್ಟೋರ್ ಮಾಡಬೇಕು. ಅಂದರೆ ನಿಮ್ಮ ಮನೆಯಾಗ ನಾರ್ಮಲ್ ಟೆಂಪ್ರೇಚರ್ನ ನೀವು ಇದನ್ನು ಇಡ್ಬೋದು, ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲ. ಇಲ್ಲ ನೀವು ಇರೋ ಜಾಗದಾಗ ಬಹಳ ಬಿಸಿಲು ಐತೆ ಅಂದರೆ ಬಿಸಿಲಿನಾಗ ಇಡಕ್ಕೆ ಹೋಗ್ಬಿಟ್ರೆ ಇಲ್ಲ ಇದು ಕೆಟ್ಟ ಹೋಗ್ತೈತಿ. ಬನ್ನಿ ಈಗ ಚರ್ಚೆ ಮಾಡೋಣ, ಯಾವ್ಯಾವ ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಜನರಲಿ ಈ ಕ್ರೀಮ್ ಬರೆದು ಕೊಡ್ತಾರೆ. ಒಂದೇದು ನೋಡ್ರಿ ಎಕ್ಸಿಮಾ. ಎಕ್ಸಿಮಾ ಏನಪ್ಪ ಅಂದ್ರೆ, ನಿಮ್ಮ ತ್ವಚೆ ಏನಿರ್ತೈತಿ ಅದ್ರಾಗ ಸೂಪರ್ಫಿಷಿಯಲ್ ಲೇಯರ್ ಏನಿರ್ತೈತಿ ರೀ, ಅಲ್ಲೇ ಲೈಟಾಗಿ ಬಾವು ಬಂದಿರ್ತೈತಿ. ಬಾವು ಬಂತು ಏನಾಗುತ್ತಪ್ಪ, ನಿಮ್ಮ ತ್ವಚೆ ಡ್ರೈ ಕಂಡಂಗೆ ಕಾಣುತ್ತಾ, ಅಲ್ಲಿ ಬಹಳ ಕೆರೆತ ಉಂಟಾಗುತ್ತಾ, ಕೆರೆತ ಚಾಲು ಆಗುತ್ತಾ, ಅದನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಎರಡನೇದು ನೋಡ್ರಿ ಸೋರಿಯಾಸಿಸ್. ಸೋರಿಯಾಸಿಸ್ ನೋಡ್ರಿ, ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇದ್ರಾಗ ಪೂರ ಮೈ ತುಂಬ ನಿಮ್ಗೆ ಸ್ಕಿನ್ ಬೇರೆ ಬೇರೆ ಕಲರಿಂದ ಆಗಿಬಿಟ್ಟಿರ್ತೈತಿ, ಕೆಂಪನ್ ಸರ್ಕಲ್ಸ್ ಆಗಿರ್ತವೆ, ಅಂಥ ಕಂಡೀಷನ್ಸ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಯಾವುದೇ ರೀತಿ ಹುಳ ಕಡದೈತಪ್ಪ, ಸ್ಕಿನ್ನೇ ಸ್ವಲ್ಪ ರಿಯಾಕ್ಷನ್ ಆಗೈತೆ ಅಂದ್ರೆ ಅಲ್ಲಿ ಇದನ್ನು ನಿಮ್ಗೆ ಡಾಕ್ಟರ್ ಬರೆದು ಕೊಡ್ತಾರೆ. ಇಲ್ಲ ನಿಮ್ಗೆ ಪ್ರಿಕ್ಲಿ ಹೀಟ್ ಸಮಸ್ಯೆ ಐತೆ ಅಂದ್ರೆ ಅಲ್ಲಿ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಹಲವಾರು ಅಂತ ಬೇರೆ ಬೇರೆ ಸ್ಕಿನ್ ಡಿಸಾರ್ಡರ್ಸ್ ಇರ್ತಾವ್ರಿ. ಯಾವಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಒಂದು ಕಂಡೀಷನ್ ಇರ್ತೈತೆ ಅಂದ್ರೆ, ಯಾವುದೇ ವಸ್ತು ನಿಮ್ಗೆ ಆಗಲಾರದು ನೀವು ಯೂಸ್ ಮಾಡಿರಿ, ಅದು ನಿಮ್ಮ ತ್ವಚಾಗ ಬಡದೈತಪ್ಪ ಅಂದ್ರೆ ಅದ್ರ ಕಾಂಟ್ಯಾಕ್ಟ್ ಸಂಬಂಧ ನಿಮ್ಮ ಸ್ಕಿನ್ದಾಗ ಈ ಕೆರೆತ ಇಚ್ಚಿಂಗ್ ಎಲ್ಲ ಚಲೋ ಆಗಿಬಿಡ್ತೈತಿ, ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಸೆವೋರಿಕ್ ಡರ್ಮಟೈಟಿಸ್ ಅಂತಾರೆ, ನಿಮ್ಮ ತಲೆ ಏನಿರ್ತಾವೆ ನೋಡ್ರಿ, ಅಲ್ಲಿ ಏನರ ನಿಮ್ಗೆ ಇಚ್ಚಿಂಗು ಅದೆಲ್ಲ ಚಲೋ ಆಗಿಬಿಟ್ಟೈತಪ್ಪ ಅಂದ್ರೆ, ಅಲ್ಲಿ ರ್ಯಾಶಸ್ ಏನ ಆಗ್ಯಾವಪ್ಪ ಅಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಆದ್ರೆ ನಮ್ಮ ಇಂಡಿಯಾದಾಗಾರ ಆಗಿರ್ಬೋದು, ನಮ್ಮ ಕರ್ನಾಟಕದಾಗಾರ ಆಗಿರ್ಬೋದು, ಬಹಳಷ್ಟು ಮಂದಿ ಈ ಕ್ರೀಮನ್ನು ಫೇರ್ನೆಸ್ ಕ್ರೀಮ್ ಥರ ಯೂಸ್ ಮಾಡ್ತಾರೆ. ಹೆಂಗಂದ್ರೆ ರಾತ್ರಿ ಮಕ್ಕಕ್ಕೆ ಹಚ್ಕೊಂಡು ಮಕ್ಕೊಂಬಿಡ್ತಾರ್ರಿ, ಅವ್ರಿಗೆ ಬೆಳಗಾಗಬೇಕಂತ, ಇದು ಬೆಳಗ್ ಕಲರ್ ಟೋನ್ ಚೇಂಜ್ ಆಗಬೇಕು, ಕಪ್ಪಗಿರ್ತಾರಲ್ಲ ಪೂರ್ತಿ ಬೆಳಗಾಗಬೇಕು, ಅದ್ರ ಸಂಬಂಧ ಅವ್ರು ಇದನ್ನು ಯೂಸ್ ಮಾಡ್ತಿರ್ತಾರೆ. ಈ ಕ್ರೀಮ್ ನಿಮಗೂ ಬೆಳಗ್ಗೆ ಮಾಡುತ್ತಾ, ಅದ್ರ ಉತ್ತರ ನೋಡ್ರಿ ಹೌದು. ಹೌದು, ನೀವು ಇದನ್ನು ಕ್ರೀಮ್ ಯೂಸ್ ಮಾಡ್ತೀರಂದ್ರೆ ಇದರಲ್ಲಿ ಏನಾಗ್ತೈತಪ್ಪ ಅಂದ್ರೆ, ನಿಮ್ಮ ಸ್ಕಿನ್ ಟೋನ್ ಏನಿರ್ತೈತೆ ನೋಡ್ರಿ, ಅದು ಲೈಟ್ ಆಗ್ತೈತಿ. ಯಾಕಂದ್ರೆ ಇದ್ರೊಳಗೆ ಮೇನ್ ಕಂಟೆಂಟ್ ನೋಡ್ರಿ ಬಿಟಾ ಮೆಥಾಝೋನ್ ಇರ್ತೈತಿ, ಅದು ಒಂದು ಸ್ಟೀರಾಯ್ಡ್ ರೀ. ಸೊ ಅದನ್ನು ನೀವು ನಿಮ್ಮ ಫೇಸ್ ಮೇಲೆ ಹಚ್ಚಕ್ಕೆ ಕುಂತ್ರೆ ನಿಮ್ಮ ಸ್ಕಿನ್ ಟೋನು ನಾರ್ಮಲ್ಗಿಂತ ಕಡಿಮೆ ಹಾಕ್ಕೊಂತ ಲೈಟ್ ಹಾಕ್ಕೊಂತ ಬರ್ತೈತೆ ರೀ. ಆದ್ರೆ ಇದನ್ನು ನೀವು ಭಾಳ ದಿನ ಜಾಸ್ತಿ ಯೂಸ್ ಮಾಡಿದ್ರಂದ್ರೆ ಏನಾಗುತ್ತಪ್ಪ ಅಂದ್ರೆ, ಇದರಲ್ಲೇ ನಿಮ್ಮ ಮುಖ ಪೂರ್ತಿ ಕೆಟ್ಟ ಹೋಗ್ತೈತ್ರಿ. ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ಮುಖದ ಮೇಲೆ ವ್ರಿಂಕಲ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಲೈನಿಂಗ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಮುಖದ ಮೇಲೆ ಕೂದಲ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಮತ್ತು ಮುಖದ ನಿಮ್ಮ ಸ್ಕಿನ್ ಏನಿರ್ತೈತೆ ನೋಡ್ರಿ ಜೊತೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಮತ್ತು ನೀವು ಇದನ್ನು ಕ್ರೀಮ್ ಯೂಸ್ ಮಾಡ್ತಾ ಸಡನ್ನಾಗಿ ಇದನ್ನು ಬಿಟ್ಟರೆ ಅಂದರೆ ಏನಾಗುತ್ತೆ, ನಿಮ್ಮ ಮುಖ ಏನೈತೆ ನೋಡ್ರಿ, ಸುಟ್ಟಿದ ಹಂಚು ಹೆಂಗೆ ಇರ್ತೈತೆ ನೋಡ್ರಿ, ಆ ರೀತಿ ನಿಮ್ಮ ಮುಖ ಆಗಿಬಿಡ್ತೈತಿ. ಯಾಕಂದರೆ ಇದು ಒಂದು ಫೇರ್ನೆಸ್ ಕ್ರೀಮ್ ಅಲ್ಲ, ಅದ್ರ ಸಂಬಂಧ ಫೇರ್ನೆಸ್ ಪರ್ಪಸ್ಸಿಗೆ ಈ ಕ್ರೀಮು ಬಳಸಲಿಕ್ಕೆ ಹೋಗಬಾರ್ದು. ಬನ್ನಿ ಈಗ ಮಾತಾಡೋಣ, ಯಾವ್ಯಾವ ಕಂಡೀಷನ್ನ ನಿಮ್ಗೆ ಇದನ್ನು ಡಾಕ್ಟರ್ ಬರೆದು ಕೊಡ್ತಾರೆ, ಅಲ್ಲಿ ನೀವು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಹಚ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಒಂದೇದು ನೋಡ್ರಿ, ಯಾವ ಪಾರ್ಟ್ನಾಗ ನೀವು ಈ ಕ್ರೀಮ್ ಹಚ್ಕೊಳ್ಳಿಕ್ಕೆ ಹೊಂಟಿದ್ರಿ, ಮೊದಲು ಅದನ್ನು ಚಂದಾಗ ಉಗುರು ಬೆಚ್ಚಿ ನೀರಲ್ಲೇ ತೊಕ್ಕೋಬೇಕು. ತೊಕೊಂಡಾದ್ಮೇಲೆ ಮೆತ್ತನ್ನು ಟವಲ್ ತೊಗೊಂಡು ಅದನ್ನು ಚಂದಾಗ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಆ ಸ್ಕಿನ್ ಸರ್ಫೇಸ್ ಏನಿರ್ತೈತೆ ನೋಡ್ರಿ, ಅದನ್ನು ಪೂರ್ತಿ ಡ್ರೈ ಆಗೋ ಮಟ್ಟ ಒಣಗೋ ಮಟ್ಟ ಬಿಡಬೇಕು ರೀ. ಅದು ಒಣಗಾದ್ಮೇಲೆ ಕ್ರೀಮ್ ಏನಿರ್ತೈತೆ ನಿಮ್ಮ ಬಳ್ಳಾಗ ಸ್ವಲ್ಪ ತೊಗೊಂಡು ಯಾವ ಪಾರ್ಟ್ನಾಗ ನೀವು ಹಚ್ಕೋಬೇಕು, ಸ್ವಲ್ಪ
ಸ್ವಲ್ಪ ಹಚ್ಕೊಂಡು ಚಂದಾಗ ಸರ್ಕ್ಯುಲರ್ ಶೇಪ್ನಾಗ ರಬ್ ಮಾಡ್ಬೇಕ್ರಿ. ಒಂದ್ಲಿಂದ್ರೆ 2 ನಿಮಿಷ ಮಟ್ಟ ಚಂದಾಗ ರಬ್ ಮಾಡ್ಬೇಕ್ರಿ, ಯಾಕಂದ್ರೆ ಸ್ಕಿನ್ ಆ ಕ್ರೀಮನ್ನು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಇದನ್ನ ಕ್ರೀಮು ಬಳಸ್ಬೋದು. ಮತ್ತು ಈ ಕ್ರೀಮ್ ನೋಡ್ರಿ, ನೀವು ದಿನಕ್ಕೆ 1-2 ಟೈಮ್ ಯೂಸ್ ಮಾಡ್ಬೋದು. ಮತ್ತು ಎಷ್ಟು ದಿನ ನೀವು ಇದನ್ನು ಯೂಸ್ ಮಾಡ್ಬೇಕಂದ್ರೆ ನೋಡ್ರಿ, ನಾರ್ಮಲಿ ಈ ಕ್ರೀಮ್ಸ್ ಏನಿರ್ತಾವೆ 7-14 ದಿನ ಮಟ್ಟ ಯೂಸ್ ಮಾಡಲಿಕ್ಕೆ ಹೇಳಿರ್ತಾರೆ. ಮತ್ತು ಉಳಿದಿದ್ದು ನಿಮ್ಮ ಕ್ಲಿನಿಕಲಿ ಎಕ್ಸಾಮಿನ್ ಮಾಡಾದ್ಮೇಲೆ ನಿಮ್ಮ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನು ಯೂಸ್ ಮಾಡಲಿಕ್ಕೆ ಹೇಳಕ್ಕೆ ಹೊಂತಾರೆ, ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಅವ್ರು ಕೊಡಕ್ಕೆ ಹೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಸೊ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನು ಬಳಸೋಕ್ಕೆ ಹೇಳಕ್ಕೆ ಹೊಂತಾರೆ ಅಷ್ಟು ದಿನ ನೀವು ಇದನ್ನು ಯೂಸ್ ಮಾಡ್ಬೋದು. ಬನ್ನಿ ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಈ ಕ್ರೀಮ್ ಏನೈತೆ ನೋಡ್ರಿ, ಬೆಟ್ನೋವೆಟೆನ್ನು ಯಾವ ರೀತಿ ಇದು ಕೆಲಸ ಮಾಡ್ತಿದ್ದು, ಇದ್ರ ವರ್ಕಿಂಗ್ ಮೆಕ್ಯಾನಿಸಮ್ ಏನಾದ್ರ ಬಗ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಇದ್ರೊಳಗೆ ಕಂಟೆಂಟು ಬೀಟಾ ಮೆಥಸೋನ್ ಇರ್ತೈತೆ, ನಾನು ನಿಮ್ಗೆ ಆಲ್ರೆಡಿ ಮೊದಲು ಹೇಳಿದ್ದೀನಿ. ಅದು ಏನು ಮಾಡ್ತಪ್ಪ ಅಂದ್ರೆ ಒಂದು ಕೆಮಿಕಲ್ ಮೆಸೆಂಜರ್ ಐತ್ರಿ ಪ್ರೋಸ್ಟಾಗ್ಲ್ಯಾಂಡಿನ್ಸ್, ಅದನ್ನು ಬ್ಲಾಕ್ ಮಾಡಿಬಿಡ್ತೈತ್ರಿ. ಯಾಕಂದ್ರೆ ಇದೇ ರೆಸ್ಪಾನ್ಸಿಬಲ್ ಇರ್ತೈತ್ರಿ ನಿಮ್ಮ ತ್ವಚದ ಮೇಲೆ ಕೆಂಪನ್ ಕಲರ್ ಆಗುತ್ತಲ್ಲ, ನಿಮ್ಮ ತ್ವಚದ ಮೇಲೆ ಕೆರೆತ ಆಗೋದು, ಇಚ್ಚಿಂಗ್ ಉಂಟಾಗೋದು, ಅಲ್ಲಿ ಬಾವು ಬರೋದು, ಎಲ್ಲದಕ್ಕೂ ಇದೇ ರೆಸ್ಪಾನ್ಸಿಬಲ್ ಇರ್ತೈತಿ. ಅದ್ರ ಸಂಬಂಧ ಇದನ್ನು ಬ್ಲಾಕ್ ಮಾಡಿದ ತಕ್ಷಣ ನಿಮ್ಮ ಸಿಂಪ್ಟಮ್ಸು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಮತ್ತು ಇದ್ರೊಳಗೆ ನಿಯೋಮೈಸಿನ್ ಅಂತ ಒಂದು ಕಂಟೆಂಟ್ ಇರ್ತೈತಿ, ಅದು ನೋಡ್ರಿ ಆ್ಯಂಟಿಬಯೋಟಿಕ್. ಅದು ಏನು ಮಾಡ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಲ್ ಗ್ರೋತ್ನ ಅಲ್ಲೇ ಬಂದ್ ಮಾಡಿಬಿಡ್ತೈತಿ, ಇಲ್ಲ ಬ್ಯಾಕ್ಟೀರಿಯನ್ನ ನಿಮ್ಮ ತ್ವಚೆ ಮೇಲೆ ಏನಾರ ಬ್ಯಾಕ್ಟೀರಿಯಾ ಇದ್ರೆ ಅಲ್ಲೇ ಕೊಂದು ಆಗಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಮ ಸಿಂಪ್ಟಮ್ಸ್ ಏನಿರ್ತಾವೆ ನೋಡ್ರಿ ಕಡಿಮೆ ಆಗ್ತಾ ಬಂದ್ಬಿಡ್ತಾವೆ. ಬನ್ನಿ ಈಗ ತಿಳಿಸ್ಕೊಡ್ತೀನಿ, ಬೆಟ್ನೋವೆಟ್ ಕ್ರೀಮ್ ನೀವು ಯೂಸ್ ಮಾಡೋ ಅಂತೀರ ಅಂದರೆ ನಿಮ್ಗೆ ಯಾವ್ಯಾವ ಸೈಡ್ ಇಫೆಕ್ಟ್ ಆಗ್ಬೋದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಒಂದೇದು ನೋಡ್ರಿ, ನೀವು ಇದನ್ನ ಎಲ್ಲಿ ಹಚ್ಚಕ್ಕೆ ಕುಂತೀರಿ ಕ್ರೀಮು ಅಲ್ಲೇ ನಿಮ್ಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು, ಅಲ್ಲಿ ಇನ್ನಿಟ್ಟು ನಿಮ್ಮ ಕೆರೆತ ಭಾಳ ಜಾಸ್ತಿ ಆಗ್ಬೋದು, ಇನ್ನಿಟ್ಟು ನಿಮ್ಮ ತ್ವಚದ ಮೇಲೆ ರ್ಯಾಶಸ್ ಆಗ್ಬೋದು, ಕೆಲವೊಂದಿಷ್ಟು ಕಂಡೀಷನ್ನ ನಿಮ್ಗೆ ಉಸಿರಾಡೋಕ್ಕೆ ಸಮಸ್ಯೆ ಕೂಡ ಆಗ್ಬೋದು, ಇವೆಲ್ಲ ಇದ್ದು ಸೈಡ್ ಇಫೆಕ್ಟು. ಬನ್ನಿ ಈಗ ತಿಳ್ಕೊಂಡ್ರೆ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಅಂದರೆ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು. ನೋಡ್ರಿ, ಯಾರಿಗೆ ಬೆಟ್ನೋವೆಟ್ ಎನ್ ಕ್ರೀಮ್ ಒಳಗೆ ಏನು ಕಂಟೆಂಟ್ ಅದಾವೆ ಅದ್ರಲ್ಲಿಂತ ಎಲರ್ಜಿ ಇದೆ, ಅವ್ರು ಅದು ಇದ್ರಿಗೆ ಆಗಿ ಬರೋಂಗಿಲ್ಲ, ನಿಮ್ಗೆ ಆಗಿ ಬರೋಂಗಿಲ್ಲ ಅಂದರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವಪ್ಪ ಅಂದ್ರೆ ಬಿಟಾಮೆಥಸೋನು ಮತ್ತು ನಿಯೋಮೈಸಿನ್, ಯಾಕಂದ್ರೆ ಇದ್ರ ಮೇನ್ ಕಂಟೆಂಟೇ ಇವರೇ. ಮತ್ತು ಬೆಟ್ನೋವೆಟ್ ಎನ್ ಕ್ರೀಮ್ ಏನೈತೆ ನೋಡ್ರಿ, ನಿಮ್ಮ ತ್ವಚದ ಒಳಗೆ ನಿಮ್ಮ ತ್ವಚೆ ಮೇಲೆ ಏನಾದರೂ ಯಾವುದೇ ರೀತಿ ಕಟ್ ಐತಂದ್ರೆ, ಇಲ್ಲ ಗಾಯ ಐತಪ್ಪ ಅಂದ್ರೆ, ಹುಣ್ಣು ಐತಂದ್ರೆ ಅಲ್ಲಿ ಹಚ್ಕೊಳಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಈ ಕ್ರೀಮನ್ನು ಎಕ್ಸ್ಟರ್ನಲಿ ಅಷ್ಟೇ ಅಪ್ಲೈ ಮಾಡ್ಕೋಬೇಕು, ಹೊರಗಿನ ತ್ವಚೆ ಮೇಲೆ ಅಷ್ಟೇ ಯೂಸ್ ಮಾಡ್ಕೋಬೇಕ್ರಿ. ಬನ್ನಿ ಈಗ ತಿಳ್ಕೊಳೋಣ ಇದ್ರ ಸಬ್ಸ್ಟಿಟ್ಯೂಟ್ ಮಾರ್ಕೆಟ್ನಾಗ ಏನೇನು ಅವೈಲೇಬಲ್ ಅದೋ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ನೋಡ್ರಿ, ಬೆಟ್ನೋವೆಟ್ ಎನ್ ಕ್ರೀಮ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟು ಬಿಟಾಮೆಥಸೋನ್ ಮತ್ತು ನಿಯೋಮೈಸಿನ್ ಇರ್ತೈತಿ. ಸೊ ಬಿಟಾಮೆಥಸೋನ್ ಮತ್ತು ನಿಯೋಮೈಸಿನ್ ಕಂಟೆಂಟ್ ಇದ್ದಿದ್ವಿ ಭಾಳಷ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿಯವರು ತಮ್ಮ ಕ್ರೀಮ್ ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅದರಾಗ ಬಿಟಾಮೆಥಸೋನ್ ಮತ್ತು ನಿಯೋಮೈಸಿನೇ ಇರ್ತೈತಿ. ನೋಡ್ರಿ, ಒಂದೇ ಕ್ರೀಮ್ ಯಾವುದಪ್ಪ ಅಂದ್ರೆ ಬೆಟಾಮಿಲ್ ಆ್ಯಂಡ್ ಕ್ರೀಮ್ ಮತ್ತು ಆಪ್ರಾಬ್ಯಾಕ್ ಆ್ಯಂಡ್ ಕ್ರೀಮ್, ಆ್ಯಂಗ್ಲೋಮೆಟ್ ಆ್ಯಂಡ್ ಕ್ರೀಮ್, ಝೋವೆಟ್ ಆ್ಯಂಡ್ ಕ್ರೀಮ್, ವೆಲಿರೇಟ್ ಆ್ಯಂಡ್ ಕ್ರೀಮ್. ಇದ್ರೊಳಗೆ ಕಂಟೆಂಟು ಬಿಟಾಮೆಥಸೋನು ನಿಯೋಮೈಸಿನೇ ಇರ್ತೈತಿ. ಮತ್ತು ನಾನು ನಿಮ್ಗೆ ಇಷ್ಟ ಥರ ಏನೇನು ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿನಿ, ಈ ಕ್ರೀಮ್ ಕೂಡ ಅದೇ ರೀತಿ ಆ್ಯಕ್ಷನ್ ಮಾಡ್ತೈತ್ರಿ. ಬನ್ನಿ ಈಗ ತಿಳ್ಕೊಳೋಣ ಇದ್ರ ಮಾರ್ಕೆಟ್ನಾಗ ಮೌಲ್ಯ ಎಷ್ಟಿದೆ ಅಂದ್ರೆ, ನೋಡ್ರಿ ಬೆಟ್ನೋವೆಟ್ ಆ್ಯಂಡ್ ಕ್ರೀಮ್ ನಿಮ್ಗೆ 55 ರೂಪಾಯಿಕ್ಕೆ 20 ಗ್ರಾಮದ ಟ್ಯೂಬ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕು, ಎಲ್ಲಿಂದ್ರೆ ನೀವು ಇದನ್ನು ಖರೀದಿ ಮಾಡ್ಬೋದು ಅಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ, ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಭಾಳ ಸುಲಭ ಇರುತ್ತೆ ಅಂತ ನೀವು ಇದನ್ನು ಪಡ್ಕೋಬೋದು ಅನ್ಕೊಂತೀನಿ. ಈ ವಿಡಿಯೋದಾಗ ಬೆಟ್ನೋವೆಟ್ ಎನ್ ಕ್ರೀಮ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಮೆಲ್ಲರಿಗೂ ನೀಡಿದ್ದೀನಿ, ನಿಮಗೆಲ್ಲ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಂಪನ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ಅಂದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರು ನಿಮ್ಮ ದೋಸ್ತರು ಸ್ನೇಹಿತರು ಇದನ್ನು ಫೇರ್ನೆಸ್ ಕ್ರೀಮ್ ಹಂಗೆ ಹಚ್ಕೊಳಕ್ಕೆ ಕುಂತಾರೆ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ ತೊಗೊಳಕ್ಕೆ ಹೋಗ್ಬಿಟ್ರೆ ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್, ಧನ್ಯವಾದಗಳು.